ಏನಮ್ಮ ನಿನಗೆ ನನ್ನ ಮೇಲೆ ಬೇಜಾರ? ಯಾಕೆ ಬೇಜಾರು? ನಿನಗೂ ನಾನು ತಪ್ಪು ಮಾಡಿದೀನಿ ಅಂತ ಅನ್ಸತ್ತಾ? ಏನ್ ತಪ್ಪಮ್ಮ? ಅದೇ ಅಭಿ ಹೇಳ್ತಾ ಇದ್ರಲ್ಲ, ಚೇ ನಾನು ಯಾಕಮ್ಮ ನಿನ್ನ ಬಗ್ಗೆ ಹಾಗೆ ಯೋಚನೆ ಮಾಡಲಿ? ಖಂಡಿತ ಇಲ್ಲ. ನಿನ್ನ ಜೀವ ಕಣೆ, ನನ್ನ ಜೀವದ ಮೇಲೆ ನನಗೆ ನಂಬಿಕೆ ಇಲ್ಲ ಅಂದರೆ ಇನ್ಯಾರು ನಂಬಿಕೆ ಇರುತ್ತೆ ಹೇಳು? ನಿನ್ನನ್ನು ಹೆತ್ತವಳು ಅಂತ ನಾನು ಈ ಮಾತನ್ನು ಹೇಳ್ತಾ ಇಲ್ಲ. ಆ ಹುಡುಗ ಆ ಷರತ್ ಹಾಕ್ದಾಗ ಅದನ್ನು ನೀನು ಒಪ್ಪಲಿಲ್ಲ ನೋಡು, ಆಗ ನನಗೆ ನಿನ್ನ ಬಗ್ಗೆ ಹೆಮ್ಮೆ ಅನ್ನಿಸ್ತು. ಮಗಳೇ, ನೀನು ಯಾವತ್ತೂ ಅಂಥ ದ್ರೋಹದ ಕೆಲಸ ಮಾಡಲ್ಲ ಅಂತ ನನಗೆ ಗೊತ್ತಿತ್ತು. ಆದರೆ ನಿನ್ನ ಹರಕೆ ಹರಕೆ ಆಗೇ ಉಳಿಯತ್ತಲ್ಲಮ್ಮ, ನನ್ನ ಮದುವೆ ಆಗ್ದೇನೆ ಹೋಗ್ಬೋದು. ಆಗ ನೀನು ಅಪ್ಪನ ಥರ ಕೊರ್ಗಿ ಆರೋಗ್ಯ ಹಾಳು ಮಾಡಿಕೊಂಡ್ರೆ, ಕಳೆದ ಸಲ ಹೀಗೆ ಮದುವೆ ನಿಂತೋಗಿ ಅಪ್ಪನ ಕಳ್ಕೊಂಡೆ, ಈಗ ನಿನಗೇನಾದರೂ ಆದರೆ ಇಲ್ಲ ನೋಡು. ನೀನ್ ನನ್ನ ತಪ್ಪು ತಿಳ್ಕೊಂಡಿದ್ಯಾ ಜಾನಕಿ? ಅಮ್ಮನ ಹರಕೆ ತೀರ್ಬೇಕು, ಮದುವೆ ಆಗ್ಬೇಕು ಅನ್ನೋ ಒತ್ತಡದಲ್ಲಿ ನೀನೇನಾದ್ರೂ ಸುಳ್ಳು ಹೇಳಿದ್ರೆ ಆಗ ನಾನ್ ಸತ್ತು ಹೋಗ್ತಿದ್ದೆ. ಆದ್ರೆ ನೀನು ಹಾಗೆ ಮಾಡ್ಲಿಲ್ಲ, ಸತ್ಯ ಹೇಳಿದೆ. ಮದುವೆ ಆಗದೆ ಇದ್ರೂ ಪರವಾಗಿಲ್ಲ, ಮಾಡದೇ ಇರೋ ತಪ್ಪನ್ನ ನಾನು ಒಪ್ಕೊಳ್ಳಲ್ಲ ಅಂತ ಹೇಳಿದೆ ನೋಡು. ಅದು ಅದು ನನಗೆ ಧೈರ್ಯ ಕೊಡ್ತು ಮಗಳೇ. ಒಂದಲ್ಲ ಒಂದ್ ದಿವಸ ಈ ನಿನ್ನ ಸತ್ಯ ಪ್ರಾಮಾಣಿಕತೆನೆ ನಿನ್ನನ್ನು ಕಾಪಾಡುತ್ತೆ. ಈ ಶಕ್ತಿನೇ ನೀನೊಬ್ಬ ಪುಣ್ಯವಂತನ ಕೈ ಹಿಡಿಯೋ ಹಾಗೆ ಮಾಡುತ್ತೆ.